ವಿರಾಮದ ನಂತರ ಮುಸ್ಸಂಜೆ ಸುದ್ದಿಗೆ ಮತ್ತೆ ಸ್ವಾಗತ. ದೆಹಲಿಯಲ್ಲಿ ಮಂತ್ರಿಗಿರಿಗೆ ಲಾಬಿ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಮುಂಚೆ ಅಲ್ಲಿ ಸಚಿವಾಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ಶಿವಶಂಕರ್ ರೆಡ್ಡಿ, ಆರ್ವಿ ದೇಶಪಾಂಡೆ, ರೋಷನ್ ಬೇಗ್, ಎಸ್ಆರ್ ಪಾಟೀಲ್, ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್ ಹಾಗೂ ಹುಮ್ನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ. ಇತ್ತ ಹೈಕಮಾಂಡ್ ಸಲಹೆ ಮೇರೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ದೆಹಲಿಗೆ ತೆರಳಿದ್ದಾರೆ. ಇನ್ನು ನಾನು 5 ಬಾರಿ ಗೆದ್ದಿದ್ದೇನೆ, ಒಳ್ಳೆ ರೀತಿಯಲ್ಲಿ ರಾಜಕೀಯ ಕೂಡ ಮಾಡಿದ್ದೇನೆ, ಸಹಜವಾಗಿಯೇ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ದೆಹಲಿಯಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ. ಸಹಜವಾಗಿ ನಾನು 5 ಸಲ ಗೆದ್ದಿದ್ದೀನಿ, ಜನ ನನಗೆ 5 ಬಾರಿ ಆಯ್ಕೆ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀನಿ. ಹಾಗಾಗಿ ಜನರ ಅಪೇಕ್ಷೆ ಇದೆ ಈ ಸಲ ಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಮಂತ್ರಿ ಆಗೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚು ಶಕ್ತಿ ಬರ್ತದೆ ಮತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಹೆಚ್ಚು ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾನು ಕೇಳ್ತಾ ಇದ್ದೀನಿ. ಅರ್ಹತೆ ಆಧಾರದ ಮೇಲೆ ನಾನು ಕೇಳ್ತಾ ಇದ್ದೀನಿ. ಸತತವಾಗಿ 5 ಬಾರಿ ನಾನು ನನ್ನನ್ನು ಜನ ಕಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇನ್ನು ಸಂಪುಟ ಸರ್ಕಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ದಕ್ಷಿಣ ಸತೀಶ್ ಜಾರಕಿಹೊಳಿ, ಯಮಕನ್ ಮರಡಿ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಇನ್ನು ರೋಷನ್ ಬೇಗ್ ಶಿವಾಜಿನಗರದಿಂದ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇತ್ತ ದಿನೇಶ್ ಗುಂಡೂರಾವ್ ಕಳೆದ ಬಾರಿ ಕೂಡ ಸಚಿವರಾಗಿದ್ದರು. ಗಾಂಧಿನಗರ, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಜೊತೆಗೆ ರಹೀಂ ಖಾನ್ ಬೀದರ್ನ ಶಾಸಕರು, ಅವರು ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಆರ್ ನರೇಂದ್ರ ಹನೂರು, ಜೊತೆಗೆ ಶಿವಶಂಕರ್ ರೆಡ್ಡಿ, ಗೌರಿಬಿದನೂರು, ಪ್ರಿಯಾಂಕರ್ಗೆ ಕಳೆದ ಬಾರಿಯ ಸಚಿವರು ಕೂಡ ಚಿತ್ತಾಪುರ, ಯುಟಿ ಖಾದರ್ ಕಳೆದ ಬಾರಿ ಕೂಡ ಸಚಿವರಾಗಿದ್ದರು ಮಂಗಳೂರಿನಿಂದ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇತ್ತ ಎಂಟಿಬಿ ನಾಗರಾಜು ಹೊಸಕೋಟೆಯಿಂದ, ಸಿಎಸ್ ಶಿವಳ್ಳಿ ಕುಂದಗೋಳು ಶಾಸಕರು, ಸಿಎಸ್ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರು, ವೈರತಿ ಸುರೇಶ್ ಹೆಬ್ಬಾಳದ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಹೊಂದಿದ್ದಾರೆ.